ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಧ್ಯಭಾಗದಲ್ಲಿರುವ ಮಹಾವೀರ ನಗರಕ್ಕೆ ಅಂಟಿಕೊಂಡಿರುವ ಜಾಗ ಸರಿಸುಮಾರು 50 ರಿಂದ 55 ವರ್ಷಗಳಿಂದ ವಾಸವಾಗಿರುವ ಸುಮಾರು 15 ಕುಟುಂಬ ವಾಸವಾಗಿವೆ 15 ಕುಟುಂಬಗಳಿಗೆ ಸೂರು ಕಲ್ಪಿಸಿಕೊಡುವಲ್ಲಿ ತಾಲೂಕು ಆಡಳಿತ ಹಾಗೂ ಶಾಸಕರು ವಿಫಲರಾಗಿದ್ದಾರೆ ಸರ್ಕಾರಕ್ಕೆ ಹಾಗೂ ಶಾಸಕರಿಗೆ ಪುರಸಭೆಗೆ ಎಷ್ಟೇ ಮನವಿ ಮಾಡಿಕೊಂಡರೂ ಜಾಗ ಕಲ್ಪಿಸಿಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಲ್ಲಿನ ವಾಸಿಯಾದ ಕುಮಾರ್ ಮಾತನಾಡಿ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾವ ಸರ್ಕಾರ ಬಂದರೂ ನಮಗೆ ಯಾವುದೇ ಕೆಲಸ ಮಾಡಿಕೊಟ್ಟಿಲ್ಲ ಎಂದರು ಈಗಲಾದರೂ ತಾಲೂಕು ಆಡಳಿತ ಮಾನ್ಯ ಶಾಸಕರು ಗಮನ ಹರಿಸಬೇಕು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ತಾಲೂಕಿನಲ್ಲಿರುವಂತ ಈ ಕುಣಿಗಲ್ನ ಮಧ್ಯಭಾಗದಲ್ಲಿ ಈ ಕೊಳಗೇರಿ ಘಟಕ ಅನ್ನೋ ಪಾಪ ಯಾವ ಪ್ರಜೆಗಳು ಸುದ ಇಲ್ಲಿ ಬಂದು ನೋಡಿಲ್ಲ ಮಾಡಿಲ್ಲ ಯಾವ ಪಕ್ಷಾತೀತವಾಗೂ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ ಪಾಪ ಇಲ್ಲಿನ ಯುವಕರುಗಳು ಇಲ್ಲಿನ ತಾಯಂದಿರುಗಳು ತುಂಬಾ ಜನ ಇದ್ದಾರೆ ಇಲ್ಲಿ ಸುಮಾರು ವರ್ಷದಿಂದ ವಾಸನ ಸುದ ಮಾಡ್ತಾ ಇರ್ತಾರೆ ಇವರಿಗೆ ಯಾವ ಸೂರು ಸುದ ಕಲ್ಪಿಸಿಕೊಂಡು ಕೊಟ್ಟಿಲ್ಲ ಯಾವ ಸರ್ಕಾರ ಬಂದ್ರು ಅಷ್ಟೇನೆ ಬಿಜೆಪಿ ಆಗಬಹುದು ಸೋ ಕಾಂಗ್ರೆಸ್ ಆಗಬಹುದು ಈಗ ಆಡಳಿತ ಕಾಂಗ್ರೆಸ್ ಇದೆ ಅವರು ಸುದ ಮನವಿ ಕೇಳ್ಕೊಂಡಿದ್ದಾರೆ ಪಾಪ ಯುವಕರುಗಳಿಗೆ ಇಲ್ಲಿನ ಕೌನ್ಸಿಲರ್ರು ಅಷ್ಟೇನೆ ಆ ಕೌನ್ಸಿಲರ್ರು ಸುದ ಇಂತವರ ಬಗ್ಗೆ ಎಚ್ಚೆತ್ತುಕೊಂಡು ಇಲ್ಲ ಸ್ಥಳ ಬೇರೆ ಕಡೆ ನಾವು ಕಲ್ಪಿಸ್ಕೊಂಡು ಕೊಡ್ತೀವಿ ಬನ್ರಪ್ಪ ಅಂತಲೂ ಕರೆದಿಲ್ಲ ಆದರೆ ಇಲ್ಲೇ ನೋಡಿ ಅಲ್ಲೆಲ್ಲ ಬಿದ್ದೋಗ್ತಾ ಇದೆ ಪಾಪ ಇಲ್ಲೊಂದು ಸೂರ್ಯ ಬಿದ್ದೋಗ್ಬಿಟ್ಟಿದೆ ನೋಡಿ ಬಿದ್ದು ಒಂದು ಅಜ್ಜಿ ಇತ್ತಂತೆ ಅಜ್ಜಿನೂ ತೀರೋಗ್ಬಿಟ್ಟಿದೆ ಇಂಥ ಘಟನೆ ಕುಣಿಗಲ್ಗೆ ತುಂಬ ಆವರಿಸ್ಕೊಂಡ್ಬಿಟ್ಟಿದೆ ಕುಣಿಗಲ್ ಮಧ್ಯಭಾಗದಲ್ಲೇ ಇದೆ ಅಂತ ಅಂದಮೇಲೆ ಹೊರಗಡೆ ಇನ್ನು ಯಾವ ಥರ ಇರಬೇಕು ಮೊನ್ನೆ ಶಾಸಕರು ದಯಮಾಡಿ ಇದೊಂದು ಈ ಒಂದು ಕೆಲವೊಂದು 10 ರಿಂದ 15 ಕುಟುಂಬ ಇಲ್ಲಿ ವಾಸ ಮಾಡುತ್ತೆ ಇವ್ರಿಗೊಂದು ಒಳ್ಳೆ ಸೂರ್ನ ಕಲ್ಸ್ಕೊಂಡ್ಬಿಡ್ಬೇಕು ಬನ್ನಿ ಈ ಒಂದು ಈ ಸ್ಥಳದಲ್ಲಿ ಒಬ್ರು ಇದಾರೆ ಪರಿಚಯ ಮಾಡ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಸರ್ ಕುಮಾರ್ ಸರ್ ನೀವು ಸರ್ ಏನು ವರ್ಕ್ ಮಾಡ್ತಾ ಇದ್ದೀರಾ ಸರ್ ಸರ್ ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸುಮಾರು ಆ ಇಲ್ಲ ಅಂದ್ರೆ ಒಂದು 50 52 ವರ್ಷದಿಂದ ಇರ್ಬೇಕೇನೋ ಇವಾಗ ಇದುವರೆಗೂ ಬಂದು ಯಾರು ನೋಡಿಲ್ಲ ಸರ್ ಇಲ್ಲಿ ಈಗ ಶಾಸಕರು ಮತ್ತೆ ಇಲ್ಲಿನ ಶಾಸಕರು ಈಗ ಕಾಂಗ್ರೆಸ್ ಇಂದ ಇಲ್ಲಿ ಗೆದ್ದಿದ್ದಾರೆ ಇವರು ಇವ್ರಿಗೆ ಏನಾರ ಮನವಿ ಕೊಟ್ಟಿದ್ದಾರೆ ಸರ್ ಮನವಿ ಕೊಟ್ಟಿ ಕೊಟ್ಟಿ ಸಾಕಾಗೋಗಿದೆ ನಮ್ಗೂ ಕೊಟ್ಟಿ ಕೊಟ್ಟಿ ಸಾಕಾಗೋರು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಓಟ್ ಕೇಳ್ತ ಆಚೆ ನಿಂತ್ಕೊಂಡು ಕೇಳ್ತಾರೆ ಅದನ್ನು ಆಚೆ ನಿಂತ್ಕೊಂಡು ಕೇಳ್ಬಿಟ್ಟು ಹಂಗೆ ಹೋಗ್ತಾರೆ ಗೆದ್ದಾದ್ಮೇಲೆ ಯಾವಾಗ ಬಂದಿಲ್ಲ ಇಲ್ಲಿ ಕೇಳಕ್ಕೆ ಏನಾಗಿದ್ದೀರಿ ಎತ್ತಾಗಿದೆ ಅಂತ ಯಾರು ಬಂದು ಕೇಳಿಲ್ಲ ಸರ್ ಇವರು ನೋಡಿ ಇಲ್ಲಿನ ಶಾಸಕರು ಅಷ್ಟೇ ಇಲ್ಲಿನ ಈ ಕೌನ್ಸಿಲರ್ ಯಾರು ಸರ್ ಇಲ್ಲಿ ಇಲ್ಲಿಂದ ಶಿವಣ್ಣನ ತಂಗಿ ಅನ್ಬಿಟ್ಟು ಜಯಲಕ್ಷ್ಮಮ್ಮ ಅಂದ್ರು ಜಯಲಕ್ಷ್ಮಮ್ಮ ಅಂತ ಹೇಳಿ ಕೌನ್ಸಿಲರ್ ಸುದಾ ಈ ಒಂದು ಈ ಆ ರೋಡಿಂದ ಒಂದು 50 30 20 ಮೀಟರ್ ಆಗುತ್ತೆ ಒಳಗಡೆಗೆ ಈ ಜಾಗದಲ್ಲಿ ಕೌನ್ಸಿಲರ್ ಬರ್ತಾರೆ ಮೂಗು ಮುಚ್ಕೊಂಡು ಬಂದು ಓಟ್ ಕೇಳ್ತಾರೆ ಅವರು ಓಟ್ನ ಹಾಕ್ಸ್ಕೋತಾರೆ ನಾವು ಅದನ್ನ ಮಾಡ್ತೀವಿ ಇಂದ್ರನ್ ಮಾಡ್ತೀವಿ ಚಂದ್ರನ್ ಮಾಡ್ತೀವಿ ಅಂತ ಅಂತ ಯಾರು ಕೋಳಿ ಅಂಗಡಿನಲ್ಲಿ ವರ್ಕ್ ಮಾಡ್ತೀರಾ ಸರ್ ಈಗ ನೀವು ಇಲ್ಲಿ ವಾಸವಾಗಿ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಅದಾದ್ಮೇಲೆ ನೀವು ಎಲ್ಲೆಲ್ಲಿ ನೀವು ಏನು ಅರ್ಜಿ ಇದೆ ಅರ್ಜಿ ಎಲ್ಲ ಕೊಟ್ಟಿದ್ದೀರಾ ನಾವು ಇಲ್ಲಿ 57 ವರ್ಷದಿಂದ ಇದ್ದೀವಿ ನಾವು ಅರ್ಜಿಗಳು ಕೊಡ್ತಾನೆ ಇದ್ದೀವಿ ಅವ್ರೇನು ಏನು ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ ಇಲ್ಲಿ ಜನ ಅವ್ರೆ ಏನು ಇದು ಮಾಡ್ತಾವ್ರೆ ಸುಮಾರು ಎಷ್ಟೋ ಬಾರಿ ಸರ್ಕಾರಕ್ಕೆ ಮನವಿನ ತೋಡ್ಕೊಂಡಿದ್ದಾರೆ ಆ ತೋಡ್ಕೊಂಡಿದ್ರು ಸುದ ಸರ್ಕಾರದ ಗಮನಕ್ಕೆ ಇಂತ ಈ ಒಂದು ಕುಟುಂಬಗಳು ಗಮನಕ್ಕೆ ಬಂದೇ ಇಲ್ವಾ ದಯಮಾಡಿ ಇಲ್ಲಿನ ಶಾಸಕರು ತುಂಬಾ ಇದಕ್ಕೆ ಮುಜುಗರ ತಂದಿರೋಂಥ ವಿಚಾರ ನಮ್ಮ TV23 ವಾಹಿನಿ ಕಡೆಯಿಂದ ಸೊ ಇಲ್ಲಿನ ಒಂದು ಜನಗಳಿಗೆ ಒಳ್ಳೇದಾಗಬೇಕು ಇಲ್ಲಿ ತಾಯಂದಿರಿದ್ದಾರೆ ಬನ್ನಿ ಒಂದಿಬ್ರು ತಾಯಂದಿದ್ದಾರೆ ಮಾತಾಡ್ಸೋಣ ಅಮ್ಮ ಈ ನಿಮ್ಮ ಹೆಸರೇನು ಮಂಜುಳಾ ಅಂತನ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಏನ್ ಕೆಲಸ ಮಾಡ್ತೀಯಮ್ಮ ಮನೆ ಕೆಲಸ ಮಾಡ್ತೀರಾ ಇಲ್ಲಿ ಈ ತರ ಎಲ್ಲ ಇದೆಯಲ್ವಾ ಈಗ ನೀವ್ ಒಂದ್ಸರಿ ನೀವು ಇಲ್ಲಿ ಏನ್ ಗೆದ್ದಿರಂತ ಕೌನ್ಸಿಲರ್ ಇದ್ರಲ್ಲ ಬರ್ತಾರೆ ಅವ್ರು ಕೊಡ್ತೀನಿ ಅಂತಾರೆ ಸುಮ್ನೆ ಹೋಯ್ತಿರ್ತೀನಿ ಬರೋದಿಲ್ಲ ಓಟ್ ಬೇಕಾದ್ರೆ ಬರ್ತಾರೆ ಕೇಳ್ತಾರೆ ಹೋಯ್ತಾರೆ ಅಷ್ಟೇ ನೋಡಿ ಅವರ ಏನು ಪುರಸಭಾ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ ವೀಕ್ಷಕರೇ ಬಂದ್ಬಿಟ್ಟು ಇವ್ರಿಗೆ ಓಟ್ ಕೇಳಬೇಕಾದ್ರೆ ಅವ್ರು ಏನು ಕೊಡಬೇಕು ಅದನ್ನು ಕೊಡ್ತಾರೆ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೋತಾರೆ ಅದಾದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡಲ್ಲ ನೆಕ್ಸ್ಟ್ ಸುಮಾರು 57 ವರ್ಷದಿಂದ ಇಲ್ಲಿ ಜನ ಎಷ್ಟು ಕಷ್ಟ ಪಡ್ತಾ ಇರಬೇಕು ಏನಾಗ್ತಾ ಇದೆ ಎಲ್ಲಿದ್ದೀವಿ ಇವ್ರು ಎಲ್ಲಿದ್ದಾರೆ ಕುಣಿಗಲಲ್ಲಿ ಇದ್ದಾರಾ ಇಲ್ಲ ಬೇರೆ ಕಡೆ ಇದ್ದಾರಾ ಅನ್ನೋದೇ ಒಂದು ಕ್ವಶನ್ ಆಗ್ಬಿಟ್ಟಿದೆ ಬನ್ನಿ ಇಲ್ಲೊಬ್ರು ಇದ್ದಾರೆ ಅವ್ರ ಅಜ್ಜಿ ಮಾತಾಡ್ಸೋಣ ಅಜ್ಜಿ ನಿಮ್ಮ ಹೆಸರು
ಜಯಮ್ಮ ಅಂತ. ನೀವು ಇಲ್ಲೇ ವಾಸವಾಗಿದ್ದೀರಾ? ಇಲ್ಲೇ ಇದ್ದೀರಾ? ಇಲ್ಲೇ ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ನಿಮ್ ಮಕ್ಳುಗಳು, ನೀವು ಎಲ್ಲ ಇಲ್ಲೇ ವಾಸವಾಗಿದ್ದೀರಲ್ಲ, ನೀವೇನಾದ್ರೂ ಇಲ್ಲಿನ ಕೌನ್ಸಿಲರ್ಗೆ ಹೋಗಿ ವಿಚಾರ ಮಾಡಿದೀರಾ? ಏನು ಮಾಡಲಿಲ್ಲ ಸರ್. ನೋಡಿ ಅಜ್ಜಿ ನೋಡಿ, ತುಂಬಾ ಎಷ್ಟು ವಯಸ್ಸಾಗ್ಬಿಟ್ಟಿದೆ ಈ ಅಜ್ಜಿಗೂ. ಇಲ್ಲಿ ಈಗ ಸಾಂಕ್ರಾಮಿಕ ರೋಗ ಇರೋದ್ರಿಂದ, COVID-19 ಇರೋದ್ರಿಂದ ಪಾಪ ಇಂಥ ಸ್ಥಳದಲ್ಲಿ ಸುಮಾರು ಸೂಕ್ಷ್ಮ ಜೀವಿಗಳು ವಾಸ ಮಾಡುವಂತ ಸ್ಥಳ ಇದು. ಸ್ವಲ್ಪ ಗಲೀಜು, ಇಲ್ಲಿ ಚರಂಡಿ ಮೂಲಭೂತ ಸೌಕರ್ಯ ಆಗ್ಬೋದು, ಕರೆಂಟಿನ ವ್ಯವಸ್ಥೆ ಇರ್ಬೋದು, ಯಾವುದು ಮಾಡಿಲ್ಲ ಮಾನ್ಯ ಶಾಸಕರೇ. ಇದು ನಿಮ್ಗೆ ಯಾಕೆ ಅಂತ ಅಂತಂದ್ರೆ, ಈ ನನ್ನ ವಾಹಿನಿ ಕಡೆಯಿಂದ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ, ದಯಮಾಡಿ ನನ್ನ ವಾಹಿನಿ ಕಡೆಯಿಂದಲೂ ನಮ್ಮ ವಾಹಿನಿ ಕಡೆಯಿಂದಲೂ ಇದೊಂದು ತುಂಬಾ ಬೇಸರವಾದ ವಿಚಾರ. ಇಂಥ ಜನಗಳಿಗೆ ತುಂಬಾ ಅನ್ಯಾಯ ಆಗಿರೋದ್ರಿಂದ ನೀವು ಎಲ್ಲಿ ಸೂರ್ನ ಕಲಿಸ್ಕೊಂಡು ಕೊಟ್ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಈ ಜನಗಳಿಗೆ, ಇಲ್ಲಿನ ವಾಸ ಮಾಡುವಂತಹ ಜನಗಳಿಗೆ ದಯಮಾಡಿ ದಯಮಾಡಿ ಕಲಿಸ್ಕೊಂಡು ಕೊಡಿ. ನೋಡಿ ಇನ್ನೊಂದು ಬನ್ನಿ ನೋಡಿ, ಎಷ್ಟು ಗಲೀಜಿದೆ ಪಾಪ, ಮಕ್ಕಳುಗಳು ಇಲ್ಲೇ ಇದ್ದಾರೆ. ಯಾಕೆ ಅಂತ ಅಂತಂದ್ರೆ, ಈ ನನ್ನ ವಾಹಿನಿ ಕಡೆಯಿಂದ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ, ದಯಮಾಡಿ ನನ್ನ ವಾಹಿನಿ ಕಡೆಯಿಂದಲೂ ನಮ್ಮ ವಾಹಿನಿ ಕಡೆಯಿಂದಲೂ ಇದೊಂದು ತುಂಬಾ ಬೇಸರವಾದ ವಿಚಾರ. ಇಂಥ ಜನಗಳಿಗೆ ತುಂಬಾ ಅನ್ಯಾಯ ಆಗಿರೋದ್ರಿಂದ ನೀವು ಎಲ್ಲಿ ಸೂರ್ನ ಕಲಿಸ್ಕೊಂಡು ಕೊಟ್ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಈ ಜನಗಳಿಗೆ, ಇಲ್ಲಿನ ವಾಸ ಮಾಡುವಂತಹ ಜನಗಳಿಗೆ ದಯಮಾಡಿ ದಯಮಾಡಿ ಕಲಿಸ್ಕೊಂಡು ಕೊಡಿ. ನೋಡಿ ಇನ್ನೊಂದು ಬನ್ನಿ ನೋಡಿ, ಎಷ್ಟು ಗಲೀಜಿದೆ ಪಾಪ, ಮಕ್ಕಳುಗಳು ಇಲ್ಲೇ ಇದ್ದಾರೆ. COVID-19 ಸೂಕ್ಷ್ಮ ಜೀವಿಗಳು ಹೊರಾಡುವಂತಹ ಪ್ಲೇಸ್ ಇದು. ನೋಡಿ ಮೂಲಭೂತ ಸೌಕರ್ಯ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಬಟ್ ಇವ್ರ ಜಾಗನೇ ಅಲ್ಲ ಅಂತ ಪಾಪ ಹೇಳ್ತಾ ಇದಾರೆ. ಆ ಜಾಗ ಅಲ್ಲ, ನಿಮ್ಮ ಜಾಗ ಆದ್ರೆ ನಿಮ್ಮ ಸ್ವಾಧೀನ ತಗೊಳ್ಳಿ, ಎಲ್ಲಾದ್ರೂ ಇವ್ರಗಡೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡಿ ದಯಮಾಡಿ. ನೋಡಿ ಇದು ಫುಲ್ಲು, ಈ ಪ್ಲೇಸ್ ಏನಿತ್ತು, ಈ ಪ್ಲೇಸ್ ಅಲ್ಲಿ ಫುಲ್ಲು ಈ ಪ್ಲೇಸ್ ಅಲ್ಲಿ ಫುಲ್ಲು ಮನೆ ಇದ್ದಂತ ಮನೆಗಳು, ವಯಸ್ಸಾದಂತ ಎಷ್ಟೋ ಸುಮಾರು ಜನ ಇಲ್ಲಿನ ಬೀಡು ವಲಸೆ ಹೋಗ್ಬಿಟ್ಟಿರ್ತಾರೆ. ಸೊ ಇವ್ರ ಗೌರ್ಮೆಂಟು ಯಾವುದೇ ಥರದ ಇವ್ರಿಗೆ ಈಗೇನು ಕಲಿಸ್ಕೊಂಡು ಕೊಟ್ಟಿರೋದಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಮನೇನ ಹಾಕ್ಬೋದು. ತುಂಬಾ ಇಲ್ಲಿನ ತುಂಬಾ ಜನಗಳಿಗೆ ತುಂಬಾ ಬೇಸರವಾಗಿರುವಂತ ವಿಚಾರ ಈ ಸ್ಥಿತಿ. ನೋಡಿ ಇದು ಮನೆ ಬಿದೋಗ್ಬಿಟ್ಟಿದೆ ಪಾಪ, ಇಲ್ಲೊಂದ್ ಅಜ್ಜಿ ಪಾಪ ವಾಸ ಮಾಡ್ತಾ ಇದೆ. ಈ ಮಳೆ ಬಂದ್ರೆ ಮತ್ತೆ ಇನ್ನೊಂದು ನೋಡಿ ಎಂತ, ಈ ಒಂದು ಸಿಟಿ ಹೆಡ್ ಕ್ವಾರ್ಟರ್ ಇದೆ. ಸೊ ಕುಣಿಗಲ್ ತಾಲೂಕಿನ ಹೆಡ್ ಕ್ವಾರ್ಟರ್, ಆ ಹೆಡ್ ಕ್ವಾರ್ಟರ್ ಅಲ್ಲಿ ಇರುವಂತ ಪ್ಲೇಸ್ ನಲ್ಲಿ ಇದು ಈ ಕುಣಿಗಲಿಗೆ ಬಂದಿರ ದುರ್ಭಾಗ್ಯ. ಪೋಸ್ಟ್ ಆಫೀಸ್ ಇದೆ ಪಕ್ಕದಲ್ಲಿ, ಪೋಸ್ಟ್ ಆಫೀಸ್ ಇದೆ ಪಕ್ಕದಲ್ಲಿ, ಪಿಕಾರ್ಡ್ ಬ್ಯಾಂಕ್ ಇದೆ, PLD ಬ್ಯಾಂಕ್ ಇದೆ. ಇಲ್ಲಿ ಸುಮಾರು ನೋಡಿ ಈ ಕಡೆ ಬಂದು ಏನಿದು ಕೃಷಿ ಇಲಾಖೆ ಇದೆ. ಇಲ್ಲಿ ಸೆಂಟ್ರಲ್ ಪಾಪ ಜನಗಳು ವಾಸ ಮಾಡ್ತಾ ಇದಾರೆ. ಈ ವಾಸ ಮಾಡ್ತಾ ಇದ್ದಾರಂತ ಜನಗಳನ್ನ ಇಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಿ ಅವ್ರಿಗೆ ಎಲ್ಲಾದ್ರೂ ಆಶ್ರಯ ಯೋಜನೆಯಲ್ಲಿ ಅವ್ರಿಗೊಂದು ಮನೆ ಕಟ್ಕೊಂಡು ಕೊಟ್ಟು, ಮನೆ ಕೊಡಿಸಿ, ಅವ್ರ ಸೈಟು ಏನೋ ಒಂದು ಕೊಟ್ಟರೆ ಅವ್ರು ಏನೋ ಒಂದು ಬಂಕ್ಪಾಡ್ ಮಾಡ್ತಾರೆ, ಯಾವುದು ಕೊಟ್ಟಿಲ್ಲ. ಸೊ ಓಟಿಗೆ ಮಾತ್ರ ಬರ್ತಾರೆ, ಓಟಿಗೆ ಮಾತ್ರ ಈಸ್ಕೋತಾರೆ, ಓಟ್ ಮಾತ್ರ ಬಲ್ಪ್ ಹಾಕಿದಾರೆ. ಆ ಬಲ್ಪ್ ಕರೆಂಟ್ ಹೋಗೋದು ಬರೋದು, ಕರೆಂಟ್ ಇದೆಯಾ ಇಲ್ವಾ ಯಾವುದು ಇಲ್ಲ. ಇದಕ್ಕೆ ಚುನಾಯಿತ ಪ್ರತಿನಿಧಿಗಳಿಗೆ ನೆಕ್ಸ್ಟ್ ಚುನಾಯಿತರಾಗ್ಬೇಕು ಅಂತ ಅಂತಂದ್ರೆ ಜನಗಳ ಡಿಸೈಡ್ ಮಾಡಾಗ್ಬೇಕು. ಇಂತ ಮೂಲಭೂತ ಸೌಕರ್ಯ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ನೀವು ಓಟ್ನ ನಿಮ್ಮನ್ನ ನಿಮ್ಮ ಮತನ ಅವ್ರಿಗೆ ಹಾಕ್ಬೇಕು. ದಯಮಾಡಿ ಶಾಸಕರಿಗೆ ಇದು ನನ್ನದೊಂದು ಕ್ವಶನ್ನು, ನನ್ನದೊಂದು ಪ್ರಶ್ನೆ. ದಯಮಾಡಿ ಇಂಥ ಈ ಪ್ರದೇಶದಲ್ಲಿ ಇರುವಂತಹ ಜನಗಳಿಗೆ ಒಂದು ಮೂಲಭೂತ ಸೌಕರ್ಯ ಕೊಡಿ ದಯಮಾಡಿ, ನನ್ನ TV 23 ವಾಹಿನಿ ಕಡೆಯಿಂದ. ಓಕೆ, ಥ್ಯಾಂಕ್ ಯು. TV 23 ನ್ಯೂಸ್, ಕುಣಿಗಲ್.